TV24 ಕನ್ನಡ ನ್ಯೂಸ್ಗೆ ಸ್ವಾಗತ. ಬೀದರ್ ಜಿಲ್ಲೆಯ ಔರಾದ್ ತಾಲೂಕಿನ ಮಾಜಿ ಜಿಲ್ಲಾ ಪಂಚಾಯಿತಿಯ ಸದಸ್ಯ ಹಾಗೂ ಕಾಂಗ್ರೆಸ್ ಮುಖಂಡ ಜಯಸಿಂಗ ರಾಠೋಡ್ ಅವರು ಕಾಂಗ್ರೆಸ್ ಪಕ್ಷವನ್ನು ತೊರೆದು ಜೆಡಿಎಸ್ ಪಕ್ಷಕ್ಕೆ ತಾಲೂಕಾಧ್ಯಕ್ಷ ತಾನಾಜಿ ತೋರ್ನೇಕರ್ ಅವರ ನೇತೃತ್ವದಲ್ಲಿ ಸೇರ್ಪಡೆಗೊಂಡಿದ್ದಾರೆ. ಔರಾದ್ ಪಟ್ಟಣದ ಜೆಡಿಎಸ್ ಕಚೇರಿಯಲ್ಲಿ ತಾಲೂಕಾಧ್ಯಕ್ಷ ಜೆಡಿಎಸ್ ಶಾಲು ಹೊದಿಸಿ ಪಕ್ಷದ ಧ್ವಜವನ್ನು ನೀಡುವ ಮೂಲಕ ಜೆಡಿಎಸ್ ಪಕ್ಷಕ್ಕೆ ಬರಮಾಡಿಕೊಂಡಿದ್ದಾರೆ. ನಂತರ ಮಾತನಾಡಿದ ಜಯಸಿಂಗ ರಾಠೋಡ್, ಜೆಡಿಎಸ್ ಪಕ್ಷವು ರೈತರ ಪರವಾದ ಪಕ್ಷವಾಗಿದೆ. ಪಕ್ಷದ ತತ್ವ ಸಿದ್ಧಾಂತ ಮೆಚ್ಚಿ ಪಕ್ಷಕ್ಕೆ ಸೇರ್ಪಡೆಗೊಂಡಿದ್ದೇನೆ. ಕ್ಷೇತ್ರದಲ್ಲಿ ಪಕ್ಷವನ್ನು ಬಲಪಡಿಸುವ ಪ್ರಾಮಾಣಿಕ ಪ್ರಯತ್ನ ಮಾಡುತ್ತೇನೆ ಎಂದರು. ಮುಂಬರುವ ವಿಧಾನಸಭಾ ಎಲೆಕ್ಷನ್ನಲ್ಲಿ ಪಕ್ಷ ಟಿಕೆಟ್ ನೀಡಿದರೆ ಔರಾದ್ ಕ್ಷೇತ್ರದಿಂದ ಸ್ಪರ್ಧಿಸುತ್ತೇನೆ ಎಂದಿದ್ದಾರೆ. ಮಾಜಿ ಸಿಎಂ ಎಚ್ಡಿ ಕುಮಾರಸ್ವಾಮಿ, ಪಕ್ಷದ ರಾಜ್ಯಾಧ್ಯಕ್ಷ ಸಿಎಂ ಇಬ್ರಾಹಿಂ ಹಾಗೂ ಶಾಸಕ ಬಂಡೆಪ್ಪ ಕಾಶೆಂಪೂರ್ ಅವರನ್ನು ಏಪ್ರಿಲ್ ಮೊದಲ ವಾರದಲ್ಲಿ ಕರೆಯಿಸಿ ಔರಾದ್ ಪಟ್ಟಣದಲ್ಲಿ ದೊಡ್ಡ ಪ್ರಮಾಣದ ಕಾರ್ಯಕ್ರಮ ಮಾಡುತ್ತೇನೆ ಎಂದರು. ಈಗ ನಾವೆಲ್ಲ ಬಹಳಷ್ಟು ವಿಲೇಜಲ್ಲಿ ಓಡಿಯಾಡಿದ್ದೇವೆ. ಒಂದು ತಿಂಗಳಿಂದ ಸತತವಾಗಿ ಓಡಿಯಾಡ್ತಾ ಇದ್ದೀವಿ. ಜನ ಎಲ್ಲ ಹೇಳ್ತಿದ್ದಾರೆ ಇಲ್ಲಿ ಜೆ ಡಿ ಎಸ್ದ ನಾವು ಅನ್ನ ತಿಂದಿದ್ದೇವೆ, ಈ ಬಾರಿ ಜೆ ಡಿ ಎಸ್ ಮಾಡ್ತೇವೆ. ಜೆ ಡಿ ಎಸ್ ಯಾವ ಒಂದು ಕ್ಯಾಂಡಿಡೇಟ್ ಯಾರು ಇದ್ದಿಲ್ಲ, ನೀವು ಬಂದಿದ್ದೀರಿ ಅಂದರೆ ನಾವು ಜೆ ಡಿ ಎಸ್ ಗುಣ ತೀರಿಸ್ತೀವಿ, ನೀವು ಬರೇ ಬನ್ನಿ ಅಂತ ಹೇಳ್ತಾ ಇದ್ದಾರೆ. ಅದಕ್ಕೆ ನಾವು ಇಲ್ಲಿಂದು ಜನ ಬಹಳಷ್ಟು ಯುವಕರು ಏನು ಕೆಲಸ ಇಲ್ಲ, ಮುಂದೆ ನಾವು ಇನ್ನು ಇಷ್ಟೇ ಸೇವೆ ಮಾಡಿ ಯಾವುದೋ ಒಂದು ಇಂಡಸ್ಟ್ರಿ ತರಬೇಕು, ಜನಗಳಿಗೆ ಕೆಲಸ ಕೊಡಬೇಕಂತ ನಾನು ಕರಪ್ಷನ್ ಕರಪ್ಷನ್ ಲಿಫ್ಟ್ ಮಾಡಬೇಕು, ಪಾಲಿಸಿಯನ್ನು ತರಬೇಕು, ಜನಗಳಿಗೆ ಕೆಲಸ ಕೊಡಬೇಕು, ಕರಪ್ಷನ್ ಮಾಡಬೇಕು. ನಾನು ಜೆ ಡಿ ಎಸ್ ಪಕ್ಷಕ್ಕೆ ಸೇರ್ಪಡೆ ಆಗಿದ್ದೇನೆ. ಕುಮಾರಣ್ಣವರು ಮತ್ತು ಬಂಡೆಪ್ಪ ಕಾಶೆಂಪುರ ಅವರು, ನಮ್ಮ ತಾನಾಜಿ ಅವರು, ನಮ್ಮ ತಾಲೂಕಾಧ್ಯಕ್ಷರು ಅವರು ನೇತೃತ್ವದಲ್ಲಿ ನಮ್ಮ ಹಾಸನ ಅರ್ಕುಲ ವಿಧಾನಸಭಾ ಕ್ಷೇತ್ರದಲ್ಲಿ ಕುಮಾರಣ್ಣವರು ನೇತೃತ್ವದಲ್ಲಿ ಸೇರ್ಪಡೆಯಾಗಿದ್ದೇನೆ. ಈಗ ಮುಂದೆ ಬರುವ ವಿಧಾನಸಭಾ ಇದರಲ್ಲಿ ಆಕಾಂಕ್ಷಿಯಾಗಿದ್ದೇನೆ. ಈ ವೇಳೆ ಮಾಣಿಕ ಚೌಹಾಣ್, ರಾಜು ಪಾಟೀಲ್, ಬಾಬು ಸಿಂಗ ಹಜಾರೆ, ಏಕನಾಥ್, ಶಿವಾನಂದ ಬಾಬಾ ಜಾಬಾ ಸೇರಿದಂತೆ ಬಾಬಶೆಟ್ಟಿ ಮತ್ತು ರಾಜು ಪಾಟೀಲ್, ವಲ್ಲೇಪುರ್ ಸಾಯಿನಾಥ ಕಾಂಬ್ಳೆ ಮತ್ತು ಇನ್ನಿತರರು ಇದೇ ವೇಳೆ ಭಾಗಿಯಾಗಿದ್ದಲ್ಲದೆ ಜೆ ಡಿ ಎಸ್ ಪಕ್ಷಕ್ಕೆ ಸೇರ್ಪಡೆ ಕೂಡ ಗೊಂಡಿದ್ದಾರೆ. ಅನೇಕರು ಜೆ ಡಿ ಎಸ್ ಪಕ್ಷಕ್ಕೆ ಸೇರ್ಪಡೆಗೊಂಡಿರುವ ಹಿನ್ನೆಲೆಯಲ್ಲಿ ಕಾರ್ಯಕರ್ತರು ಹಾಗೂ ಮುಖಂಡರು ಕೂಡ ಹಾಜರಿದ್ದರು. ವರದಿ ಪರಶುರಾಮ್ ಟೋನಪೆ, TV24 ಕನ್ನಡ ನ್ಯೂಸ್, ಬೀದರ್. ತಾಜಾ ಸುದ್ದಿಗಾಗಿ TV24 ನ್ಯೂಸ್ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕನ್ ಒತ್ತಿ ತಪ್ಪದೇ ಲಿಂಕ್ ಶೇರ್ ಮಾಡಿ.